ಆಗುತ್ತೆ, ಏನೂ ಚಿಂತೆ ಮಾಡಬೇಡಿ ಅಂತ ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ. ಅನೇಕರು ಮನೆಗೆ ಬಂದು ಹೋಗ್ತಿದ್ದಾರೆ, ಅನೇಕರು ಮನೆಗೆ ಬಂದು ಪ್ರಸಾದ ಕೊಡ್ತಾರೆ, ಎಲ್ಲೆಲ್ಲಿ ಇರ್ತೀನೋ ಅಲ್ಲಲ್ಲೇ ಪ್ರಸಾದ ಕೊಡ್ತಿದ್ದಾರೆ. ಆ ದೇವಸ್ಥಾನಕ್ಕೆ ಹೋಗ್ಬನ್ನಿ, ಈ ದೇವಸ್ಥಾನಕ್ಕೆ ಹೋಗ್ಬನ್ನಿ, ನೀವು ಯಾವ ತೊಂದರೆ ಆಗಲ್ಲ ಅಂತ ಎಲ್ಲರೂ ಹೇಳ್ತಾರಂತ ಸಂದರ್ಭದಲ್ಲಿ ನನಗೆ ಆತ್ಮಸ್ಥೈರ್ಯ ಜಾಸ್ತಿ ಆಗಿದೆ. ನಾನು ತೀರ್ಮಾನ ಮಾಡಿದೆ, ನಾನು ಇವತ್ತಿರ್ತಕ್ಕೂ ಕೂಡ ಒಂದು ಅಗ್ನಿ ಪರೀಕ್ಷೆ ಇದೆ, ಈ ರೀತಿ ಚಿಕ್ಕಿರಿ ತಂದ್ಕೊಟ್ಟಿರ್ಲಿಲ್ಲ. ಈ ಅಗ್ನಿ ಪರೀಕ್ಷೆಯಲ್ಲಿ ಖಂಡಿತ ನಾನು ಯಶಸ್ವಿಯಾಗಿ ಹೊರಗೆ ಬಂದೇ ಬರ್ತೇನೆ, ಜೀವನ ಇರೋ ತನಕನು ಕೂಡ. ಈ ಸಂಘಟನೆ ಮುಖಾಂತರ ದೇಶದ ಕೆಲಸವನ್ನ ಹೆಚ್ಚಿಗೆ ಮಾಡೋದಕ್ಕೆ ಈ ಘಟನೆ ನನಗೆ ಒಂದು ಅವಕಾಶ ಸಿಕ್ತು ಅಂತ ಭಾವಿಸ್ತೇನೆ. ಎಲ್ಲರೂ ಪ್ರಯತ್ನ ಮಾಡೋಣ, ಈ ದೇಶದ ಬಡ ಜನರ ಕೆಲಸ ಮಾಡೋಣ, ಹಿಂದುಳಿದವರು ದಲಿತರ ಕೆಲಸ ಮಾಡೋಣ, ರಾಷ್ಟ್ರಪತಿಯನ್ನು ಜಾಗೃತಿ ಮಾಡೋಣ. ಹಿಂದೂಗಳ ಮೇಲೆ ಈ ದೇಶದಲ್ಲಿ ಆಗ್ತಾ ಇರುವಂತ ಆಘಾತಗಳು, ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರುವಂತ ಈ ಒಂದು ಸಂಘರ್ಷದ ಮುಖಾಂತರ ರಾಜಕೀಯ ಬೇಳಬೇಕು ಅಂತ ವ್ಯಕ್ತಿಗಳಿಗೆ ಸರಿಯಾದ ಸೂತ್ರವನ್ನ ನಾವೆಲ್ಲ ಒಟ್ಟಿಗೆ ತಿಳಿಕೊಡೋಣ ಅಂತ ಹೇಳ್ತಾ ತುಂಬಾ ಸಂತೋಷದಿಂದ ಹಬ್ಬದಲ್ಲ ನನ್ನ ಮತ್ತ ಅದು ಮಕ್ಕಳಿಗೆ ಕೇಳಕ್ಕೆ ನೀವು ಅಳತ ಕಟ್ಟದ್ರೆ ನಾನು ಹೋಗೋದೇ ಇಲ್ಲ, ಸಂತೋಷದಲ್ಲಿ ಕಳಿಸ್ಬೇಕು ಹೋಗಿ. ನಾವು ಯಾವುದೂ ಆಪಾದನೆ ಇಲ್ಲದೆ ಹೊರಗೆ ಬಂದಿ ಅನ್ನಂತ ಈ ತಾಯಿಯಲ್ಲಿ ಆಶೀರ್ವಾದದಿಂದ ಖಂಡಿತ ಇಷ್ಟಪಡುತ್ತೆ ನಾನು ಹೋಗ್ತಾ ಇದ್ದೀನಿ. ನಿಮ್ಮೆಲ್ಲರೂ ಆಶೀರ್ವಾದ ನನ್ನ ಮೇಲೆ ಇದ್ದೆ ಇದೆ ಅಂತ ನಂಬಿಕೆಯಿಂದ ನಾವು ಹೋಗ್ಬಿಟ್ಟು ನಾಳೆ ಮತ್ತೆ ವಾಪಸ್ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಸಹಸ್ರಾಂಗ ನಮಸ್ಕಾರಗಳು. ಭಾರತ್ ಮಾತಾ ಕೀ ಜೈ.